ನೀವು ನೋಡ್ತಿದ್ರೆ ಟೆಕ್ನಿಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತರುಣ್. ಈ ವಿಡಿಯೋದಲ್ಲಿ ಕೈನ್ಮಾಸ್ಟರ್ನ ಫುಲ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಒಂದೇ ದಿನದಲ್ಲಿ ನೀವು ಪ್ರೋ ಎಡಿಟರ್ ಆಗ್ಬೋದು ಈ ಕೈನ್ಮಾಸ್ಟರ್ನಿಂದ. ವಿಡಿಯೋ ಎಡಿಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಅಸೆಟ್ಗಳನ್ನ ನೋಡಬೇಕಾಗುತ್ತೆ, ಅದನ್ನು ಹೇಗೆ ಅಂತ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹತ್ರ ಪ್ರೀಮಿಯಂ ಕೈನ್ಮಾಸ್ಟರ್ ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ನಾನು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ 16.9 ಮೇಲೆ ಕ್ಲಿಕ್ ಮಾಡಿದೆ. ನಿಮಗೆ ಈಗ ಇಲ್ಲಿ ಮಾರ್ಕೆಟ್ ಟೈಪ್ ಇದೆಯಲ್ಲ, ಅದನ್ನ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮಗೆ ತೋರಿಸ್ತೀನಿ ನೋಡಿ ಒಂದು ಟೈಮ್, ಅದೇ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಗೈಸ್, ಇಂಟರ್ನೆಟ್ ಆನ್ ಆಗಿರಬೇಕಾಗುತ್ತೆ, ನೀವು ಅಸೆಟ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕಲ್ಲ. ಹಾಗಾಗಿ ಇಲ್ಲಿ ಆ್ಯನಿಮೇಷನ್ಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೋಬೋದು, ಸ್ಟಿಕ್ಕರ್ಸ್ ಎಲ್ಲ ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಇವನ್ನೆಲ್ಲ ಹಾಕ್ಕೋಬೋದಾಗುತ್ತೆ, ನಿಮಗೆ ಬೇಕಾದ್ರೆ ಹಾಕ್ಕೋಬೋದಾಗುತ್ತೆ. ನಿಮ್ಗೆ ಇಷ್ಟ ಬಂದಿದ್ದು ನೀವು ಪ್ರೋ ಎಡಿಟರ್ ಆಗಬೇಕಂತಂದರೆ ಇದನ್ನೆಲ್ಲ ಇದು ಮಾಡ್ಕೋಬೇಕಾಗುತ್ತೆ. ನೀವು ಬೇಕಿದ್ರೆ ಗ್ರೀನ್ ಸ್ಕ್ರೀನ್ ಆ್ಯನಿಮೇಷನ್ ಕೂಡ ಮಾಡ್ಕೋಬೋದು ನಿಮ್ಮ ಯೂಟ್ಯೂಬ್ ಚಾನಲಿಗೆ. ನನ್ನೊಂದು ಚಿಕ್ಕ ರಿಕ್ವೆಸ್ಟ್, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಯಾರಾದರೂ ಮಾಡಿಲ್ಲ ಅಂದರೆ ಅವ್ರಿಗೆ ಗೈಸ್, ನಂದು ಇಂಟರ್ನೆಟ್ ಖಾಲಿ ಆಯಿತು, ನಾನು ಸೆಕೆಂಡ್ಸ್ ಮೇಲೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲೀಗ ಲೋಡ್ ಆಗ್ತಿದೆ, ವೇಟ್ ಮಾಡಿ ಗೈಸ್. ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ ಅನಿಸುತ್ತೆ, ಹಾಗಾಗಿ ಫಸ್ಟ್ ಸಿಮ್ಮಲ್ಲಿ ಬೇರೆ ಇಂಟರ್ನೆಟ್ ಖಾಲಿ ಆಗಿದೆ. ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಗೈಸ್, ಅಸೆಟ್ಸ್ನೆಲ್ಲ. ನೀವು ಪ್ರೋ ಎಡಿಟರ್ ಆಗಲೇಬೇಕು ಅಂತ ಅಂದರೆ, ಕೆಲವ್ರಿಗೆ ಆಸೆ ಇರುತ್ತೆ ಪ್ರೋ ಎಡಿಟರ್ ಆಗ್ಬೇಕಂತ. ನೀವು ಇದ್ರೆ ಇನ್ಸ್ಟಾಲ್ ಮಾಡಿಕೊಂಡ್ರೆ ಕೆಲವೊಂದಿಷ್ಟು ಅಸೆಟ್ಸ್ಗಳನ್ನೆಲ್ಲ ನೀವು ಪ್ರೋ ಎಡಿಟರ್ ಆರಾಮಾಗಬೋದು. ಕೆಲವರೆಲ್ಲ ಇದರಿಂದನೇ ನೀವು ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡೋದು ಭಾಳ ಈಸಿ ಆಗುತ್ತೆ ಗೈಸ್. ಬಂತು ನೋಡಿ ಗೈಸ್, ಸ್ಟಿಕ್ಕರ್ಸ್ ಇದು ಡೌನ್ಲೋಡ್ ಮಾಡ್ಕೋಬೋದು. ಬೇಕಿದ್ರೆ ಸ್ಕ್ರಾಲ್ ಮಾಡ್ತೀನಿ, ಸ್ಟಿಕ್ಕರ್ಸ್ ಇವು ಆ್ಯನಿಮೇಷನ್ಸಲ್ಲಿ ಮೇಲಿದೆ. ಆ್ಯನಿಮೇಷನ್ಸ್ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಯಾವ ಬೇಕಾದರೂ ಮೋಷನ್ಸ್ ಆಗೋ ಎಲ್ಲ ಸಿಗುತ್ತೆ ಇದರಲ್ಲಿ. ನಾನು ಆಲ್ರೆಡಿ ಒಂದಿಷ್ಟು ಇನ್ಸ್ಟಾಲ್ ಮಾಡಿದ್ದೀನಿ, ನಿಮಗೆ ಒಂದು ತೋರಿಸ್ತೀನಿ ಇನ್ಸ್ಟಾಲ್ ಮಾಡಿರೋ. ಅದನ್ನ ಸ್ಕ್ರಾಲ್ ಮಾಡ್ತಿದ್ದೀನಿ, ವೇಟ್ ಮಾಡಿ ಗೈಸ್. ನಿಮ್ಗೆ ಬೇಕಾದರೆ ನಿಮಗೆ ಯಾವ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು. ನಾನು ಲೈಟಿಂಗ್ಸ್ ಮೇಲೆ ಸ್ಪಾಟ್ ಲೈಟ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ನೋಡಿ. ಈಗ ಇನ್ನೊಂದು ಇನ್ಸ್ಟಾಲ್ ಮಾಡೋದು ತೋರಿಸ್ತೀನಿ, ಮ್ಯಾಪ್ ಇನ್ ನ್ಯಾಷನಲ್ ಫ್ಲಾಗ್ನ ಇನ್ಸ್ಟಾಲ್ ಕೊಡ್ತೀನಿ ನೋಡಿ. ನಿಮಗೆ ಯಾವ್ದು ಬೇಕೋ ಅದನ್ನ ಇನ್ಸ್ಟಾಲ್ ಕೊಡ್ಬೋದು. ನಿಮಗೆ ಬೇಕಾಗಿದ್ದನ್ನ ನಿಮಗೆ ಎಡಿಟಿಂಗ್ ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ಕೋಬೋದು ಗೈಸ್. ಒಳ್ಳೆ ಆ್ಯಪ್ಸ್ ಅಂತಲೂ ಹೇಳ್ಬೋದು, ಇದರಲ್ಲೆಲ್ಲ ಅಸೆಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು. ಆದರೆ ಪ್ರೀಮಿಯಂ ಮಾತ್ರ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕಾಗುತ್ತೆ, ನಿಮ್ಮ ನಾರ್ಮಲಿಗೆ ಬರೋದೇ ಇಲ್ಲ. ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಡಿಸ್ಟರ್ಬ್ ಆಗಿದ್ರೆ ಸ್ವಲ್ಪ ಕ್ಷಮಿಸಿ ಗೈಸ್. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ನಿಮಗೆ ಬೇಕಿದ್ರೆ ತೋರಿಸ್ತೀನಿ ನೋಡಿ ಗೈಸ್. ಇದನ್ನು ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನೋಡಿ ಗೈಸ್. ಆ್ಯನಿಮೇಷನಿಂದ ನೀವು ಮೋಷನ್ ಆಗೋವೆಲ್ಲ ಆ್ಯನಿಮೇಷನ್ಸ್ ಎಲ್ಲ ಸ್ಟಿಕ್ಕರ್ಸ್ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಒಳ್ಳೆ ಈ ಕೈನ್ಮಾಸ್ಟರ್ ಒಂದೇ ನಾನು ಸಜೆಸ್ಟ್ ಮಾಡಿದ್ ಗೈಸ್. ವಿಡಿಯೋ ಎಡಿಟಿಂಗಿಗೆ ನಾನೊಂದಿಷ್ಟು ಕಲರ್ಸ್ನ ಇದು ಮಾಡಿಕೊಂಡೆ ಗೈಸ್. ನಿಮ್ಮ ಫೋಟೋಸ್ನೆಲ್ಲ ಇದು ಮಾಡ್ಕೋಬೇಕಾಗ ನಿಮಗೆ ತೋರ್ಸಕ್ಕಷ್ಟೇ, ಲೈಟ್ನಿಂಗ್ಸಿಂದ ತೋರಿಸ್ತೀನಿ ನೋಡಿ. ಇಲ್ಲಿ ಓವರ್ ಆಲ್ ಮೇಲೆ ಕ್ಲಿಕ್ ಮಾಡಿ, ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಓವರ್ ಆಲ್ ಮೇಲೆ ಕ್ಲಿಕ್ ಮಾಡಿ. ನಾನು ಇಷ್ಟೊಂದು ಅಸೆಟ್ನ ಡೌನ್ಲೋಡ್ ಮಾಡಿದ್ದೀನಿ, ಟೋಟಲ್ 1.5 GB ಆಗಿದೆ ನೋಡಿ ಗೈಸ್. ನೀವು ಎಡಿಟ್ ಮಾಡ್ತೀರಂತಂದರೆ ಒಳ್ಳೆ ಎಡಿಟ್ ಮಾಡೋಕ್ಕೆ ಒಳ್ಳೆ ಒಂದು ಆ್ಯಪ್ ಅಂತ ಕೂಡ ಹೇಳ್ಬೋದು. ನಿಮಗೆ ಅದೇ ಲೈಟಿಂಗ್ಸಿಂದ ತೋರಿಸ್ತೀನಿ ನೋಡಿ ಗೈಸ್. ಸ್ಪಾಟ್ ಲೈಟ್ಸ್ ಅಂತ ಇತ್ತಲ್ಲ, ಕ್ಲಿಕ್ ಮಾಡ್ತಿದ್ದೀನಿ. ನಿಮ್ಮ ಫೋಟೋಸ್ಗೆಲ್ಲ ಹಾಕೋಬೋದು, ಹಿಂಗೆ ಮೋಷನ್ ಇವೆಲ್ಲ ಕೆಳಗಿದ್ದವಲ್ಲ ಮೋಷನ್ ಆಗ್ತಿವೆ. ಈಗ ನಿಮಗೆ ಒಂದಿಷ್ಟು ಅಷ್ಟೇ ತೋರಿಸ್ತೀರ, ಅದು ಮೇನ್ ಮೇನ್ ಆಗಿ ತೋರಿಸ್ತೀವಿ ಹಿಂಗೆ ಗೈಸ್. ನೀವು ನೆಕ್ಸ್ಟ್ ಬೇಕಿದ್ರೆ ನಿಮ್ಮ ಫೋಟೋಸಿಗೆಲ್ಲ ಹಾಕೋಬೋದಾಗುತ್ತೆ, ಹಾಕ್ಕೋಬೋದು. ಆದರೆ ಗೈಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಡಿಟಿಂಗ್ ಮಾಡಿರ್ತೀನಿ, ಆದರೆ ಸೌಂಡ್ ವಾಯ್ಸ್ ಕಮ್ಮಿ ಕೊಟ್ಟಿರ್ತೀನಿ, ಯಾಕಂದರೆ ಕಾಪಿರೈಟ್ ಅಂತ ಬರ್ಬೋದು ಅಂತ ಹೇಳ್ತಿದ್ದೀನಿ ಗೈಸ್. ನೋಡಿ ಗೈಸ್, ಇವು ಡಿಮ್ಲಿ ಅವು. ಇನ್ನೊಂದು ಅಸೆಟ್ಸ್ನೆಲ್ಲ ಅದೇ ಲೈಟಿಂಗ್ಸ್ನೆಲ್ಲ ನೀವು ಹಾಕೊಂಡ್ರೆ ಮೋಷನ್ ಆಗ್ತವೆ ಗೈಸ್. ಇನ್ನೊಂದಿಷ್ಟು ಡೌನ್ಲೋಡ್ ಮಾಡೋಕೆ ಹೇಳ್ತೀನಿ ನೋಡಿ ಗೈಸ್. ಸಾರಿ ಗೈಸ್, ಆದರೆ ಬೇರೆ ಟೈಪ್ ಹೇಳ್ತಿದ್ದೀನಿ. ಸಾಂಗ್ ಕೂಡ ಡೌನ್ಲೋಡ್ ಮಾಡೋದು, ಹಾಗೆ ಟೈಟಲ್ಸ್ ಅಂದರೆ ನಿಮ್ಮ ಫಂಡ್ಸ್ನ ಹೇಗೆ ಬೇರೆ ಬೇರೆ ಥರ ಡೌನ್ಲೋಡ್ ಮಾಡ್ಕೋಬೋದು ಅಂತಲೂ ಡೌನ್ಲೋಡ್ ಮಾಡ್ಕೋಬೋದು ಗೈಸ್. ನಾನೀಗ ಇಲ್ಲಿ ಸ್ಟಾರ್ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇದು ಫ್ರೇಮಿಂದು ಗೈಸ್. ಇದು ನಿಮ್ಮ ಫೋಟೋಗೆ ಫ್ರೇಮ್ ಮಾಡ್ಕೋಬೋದು, ಫ್ರೇಮನ್ನು ಇದು ಡೌನ್ಲೋಡ್ ಮಾಡ್ತಿದ್ದೀನಿ ನೋಡಿ ಗೈಸ್. ಫೋಟೋ ಫ್ರೇಮ್ ನಂದು ಇದು ಒಂದಿಷ್ಟು ಡೌನ್ಲೋಡ್ ಮಾಡಿದ್ದೀನಿ ಗೈಸ್. ಟೋಟಲ್ ಆಗಿ 1.5 GB ಆಗಿದೆ. ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಅನಿಸುತ್ತೆ ಗೈಸ್. ತೋರಿಸ್ತೀನಿ ನೋಡಿ ಗೈಸ್. ಸಾರಿ ಗೈಸ್,
ಫೋಟೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಈಗ ಬ್ಲ್ಯಾಕ್ ಹಾಕಿದ್ದೀನಿ, ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಮೇಲೆ ಸ್ಟಾರ್ ಅಂತ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್, ಸ್ಕ್ರೋಲ್ ಮಾಡಿ ಗೈಸ್. ಆಲ್ರೆಡಿ ಒಂದಿಷ್ಟು ಡೌನ್ಲೋಡ್ ಮಾಡಿದ್ದೀನಿ, ನಿಮಗೆ ಅದ್ರಾಗೆ ಒಂದು ತೋರಿಸ್ತೀನಿ ನೋಡಿ ಗೈಸ್. ಸರಿ, ಅದರ ಕೆಳಗಿಂದ ಸ್ಪ್ಲಿಟ್ ಔಟ್ ಔಟ್ಪುಟ್ ಅಂತ ಇದೆ, ಇದೊಂದು ತೋರಿಸ್ತೀನಿ ನೋಡಿ ಗೈಸ್ ಹೇಗಿದೆ. ನಿಮ್ಮ ಫೋಟೋಸಿಗೆಲ್ಲ ಹಾಕಿದ್ರೆ ನೀವು ಒಳ್ಳೆ ಎಡಿಟರ್ ಕೂಡ ಆಗ್ಬೋದು ಗೈಸ್, ಪ್ರೋ ಎಡಿಟರ್ ಆಗ್ಬೋದು, ಪಕ್ಕ 100% ಗ್ಯಾರಂಟಿ ಗೈಸ್, ನಾನು ಕೊಡ್ತೀನಿ ಗೈಸ್. ಇಲ್ಲಿ ಬೇಕಿದ್ರೆ ನಿಮ್ಮ ನೇಮ್ಸ್ ಎಲ್ಲ ಹಾಕೋಬೋದು. ನಾನು ಇನ್ನೊಂದಿಷ್ಟು ಫ್ರೇಮ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಗೈಸ್. ನಿಮ್ಮ ಬರ್ತ್ಡೇ, ನಿಮ್ಮ ಫ್ರೆಂಡ್ಸ್ ಬರ್ತ್ಡೇದಾಗಿರ್ಬೋದು, ವಿಶ್ ಮಾಡೋಕ್ಕೆ ಇದರಲ್ಲೆಲ್ಲ ಇದು ಮಾಡ್ಬೋದು ಗೈಸ್. ಈ ಕೈನ್ಮಾಸ್ಟರ್ ಬಿಟ್ಟು ನಾನು ಬೇರೆ ವಿಡಿಯೋ ಎಡಿಟಿಂಗ್ ಆ್ಯಪ್ಸ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೋಗಲ್ಲ ಗೈಸ್. ಒಳ್ಳೆ ಎಡಿಟಿಂಗ್ ಕೂಡ ಮಾಡ್ಬೋದು ಇದರಲ್ಲಿ, ಗ್ರೀನ್ ಸೀನ್ ಎಲ್ಲ ಸ್ಕ್ರೀನ್ ಎಲ್ಲ ಇದು ಮಾಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ವೀಡಿಯೋ ಎಡಿಟ್ ಮಾಡೋದು ಹೇಗೆ ಅಂತಂತ. ನೀವು ಒಳ್ಳೆ ಟ್ಯುಟೋರಿಯಲ್ ವೀಡಿಯೋನೇ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಗೈಸ್, ಅದನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಗೈಸ್. ಅದು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಗೈಸ್. ಕೆಲವೊಂದಿಷ್ಟು ಆ್ಯನಿಮೇಷನ್ಗಳೆಲ್ಲ ಇದ್ರಾಗೆ ಮಾಡ್ಕೋಬೋದು ಗೈಸ್. ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ತೋರಿಸ್ತೀನಿ ಅಲ್ಲ ಗೈಸ್. ಇಲ್ಲ ಅಸೆಟ್ಸ್ಗಳನ್ನೆಲ್ಲ ಡೌನ್ಲೋಡ್ ಮಾಡಬೇಕಾಗುತ್ತೆ ಗೈಸ್. ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ ಅಂತ ಇರ್ತದಲ್ಲ ಅಲ್ಲಿ, ಅಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ಗೈಸ್. ನಾನು ಅಸೆಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡೋದು ಹೇ ಅಂತ ತೋರಿಸಿದ್ದೀನಿ. ಎಫೆಕ್ಟ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಇದೆಲ್ಲ ಡೌನ್ಲೋಡ್ ಮಾಡ್ಕೋದು ನೋಡಿ ಗೈಸ್, ನಿಮ್ಗೆ ಯಾವ ಥರ ಬೇಕು ಅದೆಲ್ಲ ಎಫೆಕ್ಟ್. ಅಂದರೆ ನಿಮ್ಮ ಫೋಟೋಗೆ ಎಫೆಕ್ಟ್ ಕೊಡ್ಬೋದು, ಮೋಷನ್, ನಿಮ್ಮ ಬರೀ ಫೋಟೋನ ಮೋಷನ್ ಮಾಡೋ ಮಾಡ್ಬೋದು ಗೈಸ್. ವಿಡಿಯೋದಲ್ಲಿ ಬರೀ ಗಾಯ್ಸ್ ಗಾಯ್ಸ್ ಅಂತಲೇ ಹೇಳ್ಬಿಟ್ಟಿದ್ದೀನಿ, ಏನು ಮಾಡ್ತೀರ. ಕೇಳಿದರೆ ಅಂತ ಹೇಳ್ಬೇಕು. ನೆಕ್ಸ್ಟ್ ನಿಮಗೆ ಒಂದು ತೋರಿಸ್ತೀನಿ ನೋಡಿ ಸರ್ ಗೈಸ್, ಲೇಯರ್ ಹೇಳ್ತು ಒಂದು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಮೋಸ್ಟ್ಲಿ ಇದರಲ್ಲಿ ಕಾಣೋದಿಲ್ಲ ಅನಿಸುತ್ತೆ, ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡಿ ಮಾಡ್ತೀನಿ ನೋಡಿ ಗೈಸ್. ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ ಆಲ್ರೆಡಿ, ಅದನ್ನೇ ಅದ್ರ ಮೇಲೆ ನಾನು ಇದು ಮಾಡ್ತೀನಿ ನೋಡಿ ಗೈಸ್. ಎಷ್ಟು ಫೋಟೋ ಹೇಗೆ ಕಾಣ್ತಾಯಿದೆ ನೋಡಿ ಗೈಸ್. ಇದೇ ಥರ ಒಂದಿಷ್ಟು ಆಟೋಮೆಟಿಕ್ ಫೋಟೋ ಎಡಿಟ್ ಮಾಡೋದು ನೀವು ಆ ಟೈಪೆಲ್ಲ ಇದರಲ್ಲೇ ಮಾಡ್ಬೋದು ನೋಡಿ ಗೈಸ್, ಎಫೆಕ್ಟ್ ಕೊಟ್ಟು. ಅದಕ್ಕೆ ನಾನು ಹೇಳೋದು ಕೈನ್ಮಾಸ್ಟರ್ ಬೆಸ್ಟ್ ಅಂತ ನೋಡಿ ಗೈಸ್. ಇವೆಲ್ಲ ಅಸೆಟ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೀವು ಪ್ರೋ ಎಡಿಟರ್ ಆಗ್ತೀರ ಅಂತಂದರೆ ನೋಡಿ ಗೈಸ್, ಚೂರು ಚೂರು ಅಥವಾ ಕಾಣ್ತಿದೆ ನೋಡಿ, ಸ್ವಲ್ಪ ಮೋಷನ್ ಆಗ್ತಿರೋದು. ಮೋಷನ್ ಅಂತಂದರೆ ಚೂರು ಗೆರೆ ಗೆರೆ ಟೈಪ್ ಇದು ಗೆರೆ ಗೆರೆ ಟೈಪ್ ಚೂರು ಇದಾಕ ಎಫೆಕ್ಟ್ ಎಲ್ಲ ಭಾರಿ ಚೆನ್ನಾಗಿ ಮಾಡ್ಬೋದು ಗೈಸ್. ಹಿಂದೆಗಡೆನೆ ಬ್ಲರ್ ಮಾಡ್ಬೋದು ಇದರಲ್ಲಿ ಎಲ್ಲ. ನೀವು ಕೈನ್ಮ ಹೋಗಿ ಮತ್ತೆ ಇದಕ್ಕೆ ಹೋಗಿ ಮಾಡ್ಬೇಕಂತ ಏನಿಲ್ಲ, ನೀವು ಇದರಲ್ಲೇ ಎಲ್ಲ ತಮ್ಮ ನಿಲ್ಸೆಲ್ಲ ಇದರಲ್ಲೇ ಮಾಡ್ಬೋದು ಗೈಸ್. ನಾನು ಇದರಲ್ಲೇ ಮಾಡೋದು ತಮ್ಮ ನಿಲ್ಸೆಲ್ಲ. ನಾನೀಗ ತರುಣ್ ಅಂತ ಟೈಪ್ ಮಾಡಿ ನೋಡಿ ತೋರಿಸ್ತೀನಿ ನೋಡಿ ಗೈಸ್. ನೀವು ಫ್ರಂಟ್ನಲ್ಲೇ ಅದರಲ್ಲೇ ಡೌನ್ಲೋಡ್ ಮಾಡ್ಕೊ, ಅಸೆಟ್ನಲ್ಲಿ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೇಳ್ದ್ನಲ್ಲ, ಅಸೆಟ್ಸ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಫಂಡ್ಸ್ ಎಲ್ಲ. ನಾನು ಒಂದಿಷ್ಟು ಒಂದೇ ಎರಡಷ್ಟೇ ಡೌನ್ಲೋಡ್ ಮಾಡಿದ್ದೀನಿ, ಅದನ್ನೇ ತೋರಿಸ್ತೀನಿ ನೋಡಿ ಗೈಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗಾಗಿ ಕಮೆಂಟ್ ಬಾಕ್ಸಲ್ಲಿ ಕೈನ್ಮಾಸ್ಟರ್ ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್.